ಮುದಗಲ್ಪಟ್ಟಣದ ಸಾಲಿ ಮಠದಲ್ಲಿ ಕಳೆದ 9 ದಿನಗಳಿಂದಲೂ ನವರಾತ್ರಿ ಉತ್ಸವ ಜರುಗಿದ್ದು ನವರಾತ್ರಿ ಕೊನೆ ದಿನ ಇಂದು ಪಲ್ಲಕ್ಕಿ ಮಹೋತ್ಸವ ನಡೆಯಿತು. ಸ್ಥಳೀಯ ಸಾಲಿ ಮಠದಿಂದ ಪಲ್ಲಕ್ಕಿ ಮೆರವಣಿಗೆಯು ಆರಂಭಗೊಂಡು ಪಟ್ಟಣದ ಕುಂಬಾರವಣಿ ಮುಖ್ಯ ಬಜಾರ್ ರಸ್ತೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯ ಸಾನ್ನಿಧ್ಯವನ್ನ ಸಾಲಿಮಠದ ಸಿದ್ದಯ್ಯ ಸ್ವಾಮಿ ಹಾಗೂ ಮಗನಾದ ಅಭಿಷೇಕ ಸಾಲಿಮಠ ವಹಿಸಿಕೊಂಡಿದ್ರು. ಹೀರಣ್ಣ ಹಡಪದ ಹಾಗೂ ಸಂಗಮೇಶ ಸಗನಾಚಾರಿ, ಅಮರೇಶ ಸುಂಕದ, ಶರಣಪ್ಪ ಕುಂಬಾರ, ಮಹೇಶ ಕುಂಬಾರ ಪಲ್ಲಕ್ಕಿ ಮೆರವಣಿಗೆಯ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಮೆರವಣಿಗೆಯಲ್ಲಿ ವಿಶೇಷ ಡೊಳ್ಳು ಕುಣಿತ, ಭಜನಾ ಸೇವೆ ಹಾಗೂ ಕಳಶಗಳೊಂದಿಗೆ ಭಾಗವಹಿಸಿದ್ದ ಮಹಿಳೆಯರಿಂದ ಪಲ್ಲಕ್ಕಿ ಮಹೋತ್ಸವಕ್ಕೆ ಮೆರುಗು ತಂತು. 9 ದಿನಗಳಿಂದಲೂ ಸಾಲಿಮಠದಲ್ಲಿ ನಡೆದ ಶ್ರೀದೇವಿ ಪುರಾಣದ ಮಹೋತ್ಸವವು ಪಲ್ಲಕ್ಕಿ ಮೆರವಣಿಗೆ ನಂತರ ಸಂಪನ್ನಗೊಳ್ತು. ಈ ಸಂದರ್ಭದಲ್ಲಿ ಶರಣಪ್ಪ ಸಜ್ಜನ್, ಸಂಗಪ್ಪ ಕೊಡೆಕಲ್, ಮಲ್ಲಪ್ಪ ಮಾಟೂರ್, ಪಂಪಣ್ಣ ಕುಂಬಾರ, ಅಮರಪ್ಪ ಕುಂಬಾರ, ಬಸವಲಿಂಗ ಅಂಗಡಿ, ಲಿಂಗಪ್ಪ ಮಡಿವಾಳ, ಮಹಾಂತೇಶ ಗದ್ದಿ, ಮುತ್ತಣ್ಣ ಬಳಿಗಾರ, ಸಾಗರ್ ಮಡಿವಾಳ, ಬಸವರಾಜ ಬಳಿಗಾರ, ವಿನಾಯಕ ಬಳಿಗಾರ, ಸಂಗಮೇಶ್ ಕೊಡೆಕಲ್ ಮೆರವಣಿಗೆಯಲ್ಲಿ ಶಾಂಭವಿ ಸದ್ಭಕ್ತ ಮಂಡಳಿ ಹಾಗೂ ಮಿತ್ರ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಮಂಜುನಾಥ ಕುಂಬಾರ, ಎನ್ಕೆಎಸ್ ಟಿವಿ 4, ಮುದಗಲ್.